Hi students, good morning everyone. In the first class already we have studied the entrepreneurship and characteristics of an entrepreneur. Is to first class now nodido. Today this is the second class. We're going to start. The next topic is types of entrepreneurs. The types of entrepreneurs on the basis of types of business. ಇಲ್ಲಿ ಫೈವ್ ಬೇಸ್ ಮೇಲೆ ಬರುತ್ತೆ, ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಆನ್ ದ ಬೇಸಿಸ್ ಆಫ್ ಟೈಪ್ಸ್ ಆಫ್ ಬಿಸ್ನೆಸ್. ಇಲ್ಲಿ ಬಿಸ್ನೆಸ್ ಅಂದ್ರೆ ವ್ಯವಹಾರದ ವಿವಿಧ ಆಧಾರದ ಮೇಲೆ ಇಲ್ಲಿ ವರ್ಗೀಕರಣವನ್ನ ಮಾಡಿದ್ದಾರೆ. ದ ಫಸ್ಟ್ ಒನ್ ಇಸ್ ಬಿಸ್ನೆಸ್ ಎಂಟರ್ಪ್ರೀನಿಯರ್. ಬಿಸ್ನೆಸ್ ಎಂಟರ್ಪ್ರೀನಿಯರ್ The first one is business entrepreneur. Vyavahara udyamigalu. He is an individual who discovers an idea to start a business. He is an individual who discovers an idea to start a business. Is a person he go into is the main ideas ಅಂದ್ರೆ ಅವನ ಒಂದು ಐಡಿಯಾಸ್ ಇಟ್ಕೊಂಡು ಈ ಗೋಯಿಂಗ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಅಂದ್ರೆ ಅವನಲ್ಲಿರುವಂತಹ ಒಂದು ಕೆಲವೊಂದು ವ್ಯವಹಾರದ ಕಲ್ಪನೆಗಳನ್ನ ಊಹೆಗಳನ್ನ ಮಾಡಿಕೊಂಡು ಅದನ್ನ ಯಾವ ರೀತಿಯಲ್ಲಿ ಆರಂಭಿಸ್ಬೇಕು ಅಂದ್ರೆ ಅವನೇ ಸ್ವತಃ ಯೋಜನೆಗಳನ್ನ ಹಾಕೊಂಡು ಪ್ರಾರಂಭ ಮಾಡುವಂಥದ್ದು. ಅಂಡ್ ದೆನ್ ಬಿಲ್ಡ್ಸ್ ಎ ಬಿಸ್ನೆಸ್ ಟು ಗಿವ್ ಬರ್ತ್ ಟು ಈಸ್ ಐಡಿಯಾಸ್. ಅಂದ್ರೆ he going to give the birth to his ideas. yen avana ideas na tagoltane means avana yojanegalna yen maadirtane adakke jeevanana athwa adakke jeevana kal ondu jeevana kododakke munde hogtane. is an individual opane avana ondu aalochanegalna yojanegalna ಒಂದು ಬಿಸ್ನೆಸ್ ರೂಪಕ್ಕೆ ತಗೊಬಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ, ವ್ಯವಹಾರನ ಸ್ಟಾರ್ಟ್ ಮಾಡ್ತಾನೆ. ಈ ವ್ಯವಹಾರದ ಮೂಲಕ ಅವನ ಯೋಜನೆಗಳಿಗೆ ಒಂದು ಜೀವವನ್ನ ತುಂಬೋದಕ್ಕೆ ಇಲ್ಲಿ ಹೋಗ್ತಾನೆ. ಈಸ್ ಅ ಬಿಸ್ನೆಸ್ ಎಂಟರ್ಪ್ರೀನಿಯರ್. ಈತನನ್ನು ನಾವು ಬಿಸ್ನೆಸ್ ಎಂಟರ್ಪ್ರೀನಿಯರ್ ಅಂತ ಕರಿತೀವಿ. ಈಸ್ ಆನ್ ಇಂಡಿವಿಜುವಲ್ ಹೂ ಡಿಸ್ಕವರ್ಸ್ ಆನ್ ಐಡಿಯಾ ಟು ಸ್ಟಾರ್ಟ್ ಎ ಬಿಸ್ನೆಸ್ ಅಂಡ್ ದೆನ್ ಬಿಲ್ಡ್ a business to give birth to his ideas. avana ideas ki ondu jeevavanna kododukke munde hogtavane athava ondu roopana kododukke avanu hogtane. the second one is trading entrepreneur. vyapari udyamigalu. is an entrepreneur who undertakes trading activity that is buying and selling manufactured goods. is a trading entrepreneur. is an entrepreneur who undertakes trading activity that is buying and selling manufactured goods. is a trading entrepreneur ಅಂದ್ರೆ ವ್ಯಾಪಾರಿ ಉದ್ಯಮಿ ಅಂತ ಹೇಳುವಂಥದ್ದು. ವ್ಯಾಪಾರ ಮಾಡುವಂತ ವ್ಯಕ್ತಿ ವ್ಯಾಪಾರ ಏನ್ ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ? ಇಸ್ ಗೋಯಿಂಗ್ ಟು ಟ್ರೇಡಿಂಗ್ ದಟ್ ಈಸ್ ಆಕ್ಟಿವಿಟಿ ದಟ್ ಈಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ಅಂದ್ರೆ ತೆಗೆದುಕೊಳ್ಳೋದು ಅಥವಾ ಮಾರಾಟ ಮಾಡುವಂಥದ್ದು, ಅಂದ್ರೆ ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನ ಅವನು ಬೈ ಮಾಡ್ತಾನೆ ಅಥವಾ ಸೇಲ್ ಮಾಡ್ತಾನೆ. ದಟ್ ಈಸ್ ವ್ಯಾಪಾರಿ ಉದ್ಯಮಿಗಳು ಅಂತ ಕರಿತೀವಿ ಅಥವಾ ಟ್ರೇಡಿಂಗ್ ಎಂಟರ್ಪ್ರೀನಿಯರ್ಸ್ ಅಂತ ಕರಿತೀವಿ. ಇನ್ ದ ಥರ್ಡ್ ಒನ್ ಇಸ್ ಇಂಡಸ್ಟ್ರಿಯಲ್ ಎಂಟರ್ಪ್ರೀನಿಯರ್. ಕೈಗಾರಿಕಾ ಉದ್ಯಮಿಗಳು ಅಂತ ಕರಿತೀವಿ. ಇಂಡಸ್ಟ್ರಿಯಲ್ ಎಂಟರ್ಪ್ರೀನಿಯರ್ ಈಸ್ ಆನ್ ಎಂಟರ್ಪ್ರೀನಿಯರ್ ಹೂ ಅಂಡರ್ಟೇಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ಈಸ್ ಅ ಇಂಡಸ್ಟ್ರಿಯಲ್ ಎಂಟರ್ಪ್ರೀನಿಯರ್ ಯು ಗೋಯಿಂಗ್ ಟು ಟೇಕ್ ಆರ್ undertakes manufacturing activities.
ಉತ್ಪಾದನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಒಳಗೊಂಡಿರುವಂತಹ ವ್ಯಕ್ತಿ ಕೈಗಾರಿಕಾ ಉದ್ಯಮಿ ಆಗಿರ್ತಾನೆ ಅಥವಾ ಇಂಡಸ್ಟ್ರಿಯಲ್ ಎಂಟರ್ಪ್ರೀನಿಯರ್ ಅಂತ ಕರಿತೀವಿ. ಈಸ್ ಆನ್ ಎಂಟರ್ಪ್ರೀನಿಯರ್ ಹಿ ಗೋಯಿಂಗ್ ಟು ಅಂಡರ್ಟೇಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್. ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸ ಕಾರ್ಯಗಳಂತ ಮಾಡುವಂತ ವ್ಯಕ್ತಿನ ನಾವು ಕೈಗಾರಿಕಾ ಉದ್ಯಮಿ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಕಾರ್ಪೊರೇಟ್ ಎಂಟರ್ಪ್ರೀನಿಯರ್. ಕಂಪನಿ ಉದ್ಯಮಿಗಳು ಈಸ್ ಎ ಪರ್ಸನ್ ಹೂ ಟು ಡೆಮಾನ್ಸ್ಟ್ರೇಟ್ ಈಸ್ ಇನ್ನೋವೇಟಿವ್ ಸ್ಕಿಲ್. ಡೆಮಾನ್ಸ್ಟ್ರೇಟ್ ಇನ್ನೋವೇಟಿವ್ ಸ್ಕಿಲ್ ಇನ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜಿಂಗ್ ಎ ಕಾರ್ಪೊರೇಟ್ ಅಂಡರ್ಟೇಕಿಂಗ್. ದ ಕಾರ್ಪೊರೇಟ್ ಕಂಪನಿ, ಕಾರ್ಪೊರೇಟ್ ಕಂಪನಿ ಅಂದರೆ ಕಂಪನಿ ಉದ್ಯಮಿಗಳು ಅಂತ ಹೇಳ್ತೀವಿ. ಈ ಒಂದು ಕಂಪನಿಗಳಲ್ಲಿ ಅಥವಾ ಒಂದು ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಂದೆ ಆದಂಥ ಇನ್ನೋವೇಟಿವ್ ಐಡಿಯಾಸ್ನ ಇಲ್ಲಿ ಹೊರಗಡೆ ತರಬೇಕಾಗುತ್ತೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನವೀನತೆಯಲ್ಲಿ ಒಂದು ಪ್ರದರ್ಶನನ ತೋರಿಸ್ಬೇಕಾಗುತ್ತೆ. ಇಂತಹ ಉದ್ಯಮಿಗಳಲ್ಲಿ ಕೆಲಸಗಾರರಾಗಿ ವರ್ಕ್ ಮಾಡುವಂಥ ಅಥವಾ ಉದ್ಯಮಿಯ ಒಂದು ಓನರ್ ಆಗಿ ವರ್ಕ್ ಮಾಡುವಂಥ ಒಂದು ಕಂಪನಿಯೇ ಏನ್ ಹೇಳ್ತೀವಿ, ಇದನ್ನ ಕಂಪನಿ ಎಂಟರ್ಪ್ರೀನಿಯರ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನೋವೇಟಿವ್ ಐಡಿಯಾಸ್ ಅಥವಾ ಸ್ಕಿಲ್ಸ್ ಅನ್ನೋದು ಆ ಆರ್ಗನೈಸೇಷನ್ ಅಲ್ಲಿ ನಾವು ಡೆಮಾನ್ಸ್ಟ್ರೇಟ್ ಮಾಡಬೇಕು, ಅದನ್ನ ಪ್ರದರ್ಶನನ ಇಡ್ಬೇಕಾಗುತ್ತೆ, ತೋರಿಸ್ಕೊಡ್ಬೇಕಾಗುತ್ತೆ. ಅಂಡ್ ಮ್ಯಾನೇಜಿಂಗ್ ಎ ಕಾರ್ಪೊರೇಟ್ ಅಂಡರ್ಟೇಕಿಂಗ್, ಅಂದ್ರೆ ಕಾರ್ಪೊರೇಟ್ ಒಂದು ಏನು ಪ್ರತ್ಯೇಕ ಕಾನೂನಿನ ಅಸ್ತಿತ್ವನ ಹೊಂದಿರುತ್ತೆ, ಇದಕ್ಕೆ ಆದಂತ ಯಾವ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡಬೇಕು ಮತ್ತೆ ಅದರಲ್ಲಿ ಯಾವ ರೀತಿ ಅದನ್ನ ಬೆಳವಣಿಗೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಥಿಂಕ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಂಪನಿ ಉದ್ಯಮಿಗಳು ಅಂತ ಕರಿತೀವಿ, ಕಾರ್ಪೊರೇಟ್ ಎಂಟರ್ಪ್ರೀನಿಯರ್ಸ್ ಅಂತ ಕರಿತೀವಿ. ಈಸ್ ಎ ಪರ್ಸನ್ ಹೂ ಟು ಡೆಮಾನ್ಸ್ಟ್ರೇಟ್ ಈಸ್ ಇನ್ನೋವೇಟಿವ್ ಸ್ಕಿಲ್ ಇನ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜಿಂಗ್ ಎ ಕಾರ್ಪೊರೇಟ್ ಅಂಡರ್ಟೇಕಿಂಗ್. ದ ನೆಕ್ಸ್ಟ್ ಒನ್ ಇಸ್ ಅಗ್ರಿಕಲ್ಚರ್ ಎಂಟರ್ಪ್ರೀನಿಯರ್. ಅಗ್ರಿಕಲ್ಚರ್ ಎಂಟರ್ಪ್ರೀನಿಯರ್ ಕೃಷಿ ಉದ್ಯಮಿಗಳು ಅಂತ ಹೇಳ್ತೀವಿ. ದೇ ಆರ್ ಎಂಟರ್ಪ್ರೀನಿಯರ್ಸ್ ಹೂ ಅಂಡರ್ಟೇಕ್ಸ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್. ಹೂ ಅಂಡರ್ಟೇಕ್ಸ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಈಸ್ ಅ ಎಂಟರ್ಪ್ರೀನಿಯರ್ ಹಿ ಗೋಯಿಂಗ್ ಟು ಟೇಕ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಸಚ್ ಆಸ್ ರೈಸಿಂಗ್ and marketing of crops, fertilizers and other inputs of agriculture. There are called agripreneur. Andre ee work na maduvanta vyaktina navu agripreneur anta heltvi. Agriculture entrepreneur, they are entrepreneurs who undertake agriculture activity. Andre vyavasayakke sambandha patta hage athwa ಕೃಷಿಯ ಚಟುವಟಿಕೆಗಳಲ್ಲಿ ಬೆಳೆಗಳನ್ನ ಅವರೇ ಸ್ವತಃ ಬೆಳೆದು ಈ ಫರ್ಟಿಲೈಸರ್ಸ್ನೆಲ್ಲ ಯೂಸ್ ಮಾಡಿ ಒಳ್ಳೆ ರೀತಿಯಾದ ಉತ್ತಮ ರೀತಿಯಾದಂತಹ ಬೆಳೆನ ಬೆಳೆದು ಅದರಿಂದ ಹೆಚ್ಚಿನ ಪ್ರಾಫಿಟ್ನ ತಗೊಂಡು ಒಂದು ಒಳ್ಳೆ ಹೆಸರನ್ನ ಮಾಡಿರುವಂತಹ ವ್ಯಕ್ತಿ ಯಾರಿರ್ತಾನೆ ಆ ಪರ್ಸನ್ ನ ನಾವು ಯು ಗೋಯಿಂಗ್ ಟು ಕಾಲ್ ಅಗ್ರಿಪ್ರೀನಿಯರ್ ಅಂತ ಕರಿತೀವಿ. ದಟ್ ಈಸ್ ಅಗ್ರಿಕಲ್ಚರ್ ಎಂಟರ್ಪ್ರೀನಿಯರ್ ಅಂದ್ರೆ ಕೃಷಿ ಉದ್ಯಮಿಗಳು ಅಂತ ಕರಿತೀವಿ. ಪ್ರತಿಯೊಂದು ಬೆಳೆಯುವಂತ ಬೆಳೆಗೆ ಉತ್ತಮ ಆದಂತ ಒಂದು ಮಾರುಕಟ್ಟೆ ಸಿಗೋದ್ರ ಜೊತೆಗೆ ಅದರಲ್ಲಿ ಅವನ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಪ್ರಾಫಿಟ್ನೂ ಕೂಡ ಅವನು ತಗೊಳಕ್ಕೆ ಸಾಧ್ಯ ಆಗುತ್ತೆ. ಈಸ್ ಅ ಕೃಷಿ ಉದ್ಯಮಿ ಅಂತ ಕರಿತೀವಿ. ಇಷ್ಟು ಕೂಡ ಆನ್ ದ ಬೇಸಿಸ್ ಆಫ್ ಬಿಸ್ನೆಸ್ ಅಲ್ಲಿ ಬರುವಂತ ಟೈಪ್ಸ್. ಆನ್ ದ ಬೇಸಿಸ್ ಆಫ್ ಟೈಪ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಬರುವಂತ ಟೈಪ್ಸ್, ಒಂದು ಬಿಸ್ನೆಸ್ ಎಂಟರ್ಪ್ರೀನಿಯರ್, ಟ್ರೇಡಿಂಗ್ ಎಂಟರ್ಪ್ರೀನಿಯರ್, ಇಂಡಸ್ಟ್ರಿಯಲ್ ಎಂಟರ್ಪ್ರೀನಿಯರ್, ಇನ್ ಆ್ಯಂಡ್ ಕಾರ್ಪೊರೇಟ್ ಎಂಟರ್ಪ್ರೀನಿಯರ್ ಆ್ಯಂಡ್ ಅಗ್ರಿಕಲ್ಚರ್ ಎಂಟರ್ಪ್ರೀನಿಯರ್. ಇಷ್ಟು ಕೂಡ ನಮ್ಮ ಬಿಸ್ನೆಸ್ಸಲ್ಲಿ ಬರುವಂಥ ಟ್ಯಾಕ್ಸ್. ಕನ್ನಡದಲ್ಲಿ ವ್ಯವಹಾರ ಉದ್ಯಮಿಗಳು, ವ್ಯಾಪಾರಿ ಉದ್ಯಮಿಗಳು, ಕೈಗಾರಿಕಾ ಉದ್ಯಮಿಗಳು, ಕಂಪನಿ ಉದ್ಯಮಿಗಳು ಮತ್ತು ಕೃಷಿ ಉದ್ಯಮಿಗಳು ಅಂತ ಹೇಳ್ತೀವಿ. ಇನ್ ದ ಸೆಕೆಂಡ್ ಮೇನ್, on the basis of use of technology entrepreneurs,
on the basis of use of technology, entrepreneurs are of the following types. In the technology, the tantragnana balake illu kuda adra aadharada meelu kuda ili kelavondu types na navu nodtivi. First three types na nodtivi. The first one is technical entrepreneur. ತಾಂತ್ರಿಕ ಉದ್ಯಮಿಗಳು ಅಂತ ಕರೆಯುವುದು. ಟೆಕ್ನಿಕಲ್ ಎಂಟರ್ಪ್ರೀನಿಯರ್, ತಾಂತ್ರಿಕ ಉದ್ಯಮಿಗಳು. ದೇ ಆರ್ ಎಕ್ಸ್ಟ್ರೀಮ್ಲಿ ಟಾಸ್ಕ್ ಓರಿಯೆಂಟೆಡ್. ದೇ ಆರ್ ಎಕ್ಸ್ಟ್ರೀಮ್ಲಿ ಟಾಸ್ಕ್ ಓರಿಯೆಂಟೆಡ್. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಎಂಥ ಟಾಸ್ಕ್ ಬಂದರೂ ಅದನ್ನ ಈಸಿಯಾಗಿ ತಗೊಂಡು ಅದನ್ನ ತುಂಬಾ ಎಕ್ಸ್ಟ್ರೀಮ್ಲಿ ತುಂಬಾ ಉತ್ಸಾಹಕತೆಯಿಂದ ತುಂಬಾ ತುಂಬಾ ಚೆನ್ನಾಗಿ ಅದನ್ನ ವರ್ಕ್ ನ ಮಾಡುವಂಥದ್ದು. ದೇ ಆರ್ ಗೋಯಿಂಗ್ ಟು ಕಾಲ್ ಕ್ರಾಫ್ಟ್ಸ್ ಮ್ಯಾನ್ ಟೈಪ್ ಈಸ್ ಅ ಕ್ರಾಫ್ಟ್ಸ್ ಮ್ಯಾನ್ ಟೈಪ್ ಅಂತಲೂ ಕೂಡ ಕರಿತೀವಿ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಹೊಸದಾಗಿ ಮಾಡುವಂಥದ್ದು, ಹೊಸ ನ್ಯೂನತೆ, ಹೊಸ ನವೀನತೆಯನ್ನ ತೋರಿಸ್ಕೊಡುವುದು. ದಟ್ ಡೆವಲಪ್ಸ್ ನ್ಯೂ, ದೇ ಗೋಯಿಂಗ್ ಟು ಡೆವಲಪ್ಸ್ ನ್ಯೂ and improved quality goods because of their craftsmanship. Already aage helta age there are craftsman antane heltivi, oba craftsman reetine avaru work na martare. Hege andre pratiyondallo kuda avaru hosadanna nodakke hogtare, hosa reetiyalli maadbeku. Even product alagirabodu, product na ondu packing alagirabodu ಅಥವಾ ಟೇಸ್ಟ್ ಆಗಿರ್ಬೋದು, ಅವ್ರ ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಈ ಟೆಕ್ನಿಕಲ್ ನ ಯೂಸ್ ಮಾಡಿ ಅಥವಾ ಕ್ರಾಫ್ಟ್ ಮ್ಯಾನ್ ಅಂತಾನೆ ಕರಿತೀವಿ ಹೊಸದನ್ನ ಅವರು ಮಾಡಕ್ ಹೋಗ್ತಾರೆ. ಇದರಿಂದ ಏನ್ ಯೂಸ್ ಆಗುತ್ತೆ? ದಿ ಗೋಯಿಂಗ್ ಟು ಡೆವಲಪ್ ನ್ಯೂ ಥಿಂಗ್ಸ್ ಅಂಡ್ ಇಂಪ್ರೂವ್ ಕ್ವಾಲಿಟಿ ಗೂಡ್ಸ್. ಇದರಿಂದ ಏನು ಒಂದು ಗೂಡ್ಸ್ ಸರಕುಗಳನ್ನ ಉತ್ಪಾದನೆ ಮಾಡ್ತಾರೆ ಆದ್ರೆ ಅದರಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಜೊತೆಗೆ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವ್ಯಕ್ತಿನ ನಾವು ಕ್ರಾಫ್ಟ್ ಮ್ಯಾನ್ಶಿಪ್ ಅಂತಲೂ ಕೂಡ ಕರಿತೀವಿ. ಅದು ಕ್ರಾಫ್ಟ್ ಮ್ಯಾನ್ ಅಂತ ಆ ಟೈಪ್ ಅಂದ್ರೆ ಆ ರೀತಿಯಲ್ಲಿ ಇರುವಂತ ವ್ಯಕ್ತಿ ಅಂತಲೂ ಕೂಡ ಹೇಳ್ತೀವಿ. ದೇ ಕಾನ್ಸಂಟ್ರೇಟ್ ಮೋರ್ ಆನ್ ಪ್ರೊಡಕ್ಷನ್ ದ್ಯಾನ್ ಆನ್ ಮಾರ್ಕೆಟಿಂಗ್. ಮಾರ್ಕೆಟ್ಗಿಂತ ಹೆಚ್ಚಿನಾಗಿ ಅವರು ಪ್ರೊಡಕ್ಷನ್ ಉತ್ಪಾದನೆ ಮಾಡುವುದರಲ್ಲಿ ಹೆಚ್ಚಿನ ಗಮನವನ್ನ ತೋರಿಸ್ತಾರೆ. The second one is non-technical entrepreneur. These entrepreneurs are not concerned with the technical aspect of the product. ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತ ಟೆಕ್ನಿಕಲ್ ಆಗಿ ಮೀನ್ಸ್ ಹೊಸದಾಗಿ ಇನ್ನೇನೋ ಮಾಡ್ಬೇಕು, ಹೊಸದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವರು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಈ ಪರ್ಸನ್ಸ್. ದಟ್ ಡೆವಲಪ್ಸ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್. ಇವರು ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಏನಿರುತ್ತೆ ಅಂಡ್ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಟಜೀಸ್ ಟು ಪ್ರಮೋಟ್ ದೇರ್ ಬಿಸ್ನೆಸ್. ಅಂದ್ರೆ ಒಂದು ವಸ್ತುನ ಉತ್ಪಾದನೆ ಮಾಡಿದ ಮೇಲೆ ಅದಕ್ಕೆ ಮಾರ್ಕೆಟಿಂಗ್ ನ ಯಾವ ರೀತಿ ಮಾಡಬೇಕು, ದೇ ಗೋಯಿಂಗ್ ಟು ಯೂಸ್ ದ ಟೆಕ್ನಿಕ್ಸ್. ಅಂದ್ರೆ ಅದರ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ರೀತಿ ಸ್ಟ್ರಾಟಜೀಸ್ ನ ಯೂಸ್ ಮಾಡಬೇಕು, ಆ ಒಂದು ಪ್ರಾಡಕ್ಟ್ ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಆ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ. ದಿಸ್ ವಿ ಯು ಗೋಯಿಂಗ್ ಟು ಕಾಲ್ ನಾನ್ ಟೆಕ್ನಿಕಲ್ ಎಂಟರ್ಪ್ರೀನಿಯರ್ಸ್ ಅಂತ ಕರಿತೀವಿ. ದಸ್ ದೇ ಕಾನ್ಸಂಟ್ರೇಟ್ ಮೋರ್ ಆನ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್. Thus, they concentrate more on marketing aspects. ಅಂದ್ರೆ ತುಂಬಾ ಹೆಚ್ಚಾಗಿ ಅವರು ಮಾರ್ಕೆಟಿಂಗ್ ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಮಾರ್ಕೆಟಿಂಗ್ ಅಲ್ಲಿ ಬೇರೆ ರೀತಿಯಾದ ಹೊಸ ರೀತಿಯಾದ ಮಾಡರ್ನ್ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ರೀತಿ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಬೇಕು, ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಥಿಂಕ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಪ್ರೊಫೆಷನಲ್ ಎಂಟರ್ಪ್ರೀನಿಯರ್ಸ್. ಪ್ರೊಫೆಷನಲ್ ಎಂಟರ್ಪ್ರೀನಿಯರ್ಸ್ ವೃತ್ತಿಪರ ಉದ್ಯಮಿಗಳು. ಟೆಕ್ನಿಕಲ್ ಎಂಟರ್ಪ್ರೀನಿಯರ್ಸ್ ನ ನಾವು ತಾಂತ್ರಿಕ ಉದ್ಯಮಿಗಳು ಅಂತ ಕರಿತೀವಿ, ನಾನ್ ಟೆಕ್ನಿಕಲ್ ಎಂಟರ್ಪ್ರೀನಿಯರ್ಸ್ ನ ತಾಂತ್ರಿಕವಲ್ಲದ ಉದ್ಯಮಿಗಳು ಅಂತ ಕರಿತೀವಿ. ಪ್ರೊಫೆಷನಲ್ ಎಂಟರ್ಪ್ರೀನಿಯರ್ಸ್ ನ ನಾವು ವೃತ್ತಿಪರ ಉದ್ಯಮಿಗಳು ಅಂತ ಹೇಳ್ತೀವಿ. ಹೀ ಈಸ್ ಆನ್ ಎಂಟರ್ಪ್ರೀನಿಯರ್ ಹೂ ಸ್ಟಾರ್ಟ್ಸ್ ಎ ಬಿಸ್ನೆಸ್ ಯೂನಿಟ್ ಬಟ್ ಡಸ್ ನಾಟ್ ಕ್ಯಾರಿ ಆನ್ ದ business for long period. He is a entrepreneur.
He's going to start a business, one of the business, but is not carry on the business for long period. Is a person in the professional agi avanu business alle onde business alli ulkolagilla onde business na long term varigu avanu continue madodilla aa ondu business inda bere business ge adana andre ondu business improvement agidashtana adana sale maadi bere business na start madakke hotogtane. He sells out the running business. He going to sell the running business andre ಒಳ್ಳೆ ರೀತಿಯಾದಂತ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ, ಚೆನ್ನಾಗಿ ಆಗ್ತಾ ಇರುತ್ತೆ, ಏನ್ ಮಾಡ್ತಾರೆ ಅದನ್ನ ಸೋಲ್ಡ್ ಔಟ್ ಮಾಡ್ತಾರೆ. ಅಂಡ್ ಸ್ಟಾರ್ಟ್ ಅನದರ್ ವೆಂಚರ್, ಯು ಗೋಯಿಂಗ್ ಟು ಸ್ಟಾರ್ಟ್ ಅನದರ್ ಬಿಸ್ನೆಸ್. ಯಾಕಂದ್ರೆ ಒಂದು ಬಿಸ್ನೆಸ್ ನ ಬಿಟ್ ಮೇಲೆ ನೆಕ್ಸ್ಟ್ ಜೀವನೋಪಾಯಕ್ಕಾಗಿ ಏನ್ ಮಾಡ್ಬೇಕು, ಬೇರೆ ಬಿಸ್ನೆಸ್ ನ ನೋಡ್ಕೊಳ್ಬೇಕಾಗತ್ತೆ. ಆದ್ರಿಂದ ಈ ರೀತಿಯಾದಂತ ಪರ್ಸನ್ಸ್, ಬೇರೆ ಬೇರೆ ರೀತಿಯಾದಂತ ಬೇರೆ ಬೇರೆ ವಿಷಯದಲ್ಲಿ ಆಸಕ್ತಿ ಹೊಂದಿರುವಂತಹ ವ್ಯಕ್ತಿಗಳೇ ವೃತ್ತಿಪರ ವ್ಯಕ್ತಿಗಳು ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯಾದಂತ ಬಿಸ್ನೆಸ್ ನ ಮಾಡ್ತಾ ಹೋಗ್ತಾ ಇರ್ತಾರೆ. ನೀವು ತುಂಬಾ ಜನನ ಕೇಳಿರ್ತೀರಾ, ಕೆಲವರು ಒಂದೇ ರೀತಿಯಾದ ಬಿಸ್ನೆಸ್ ನ ಮಾಡೋದಿಲ್ಲ, ಮನೇಲಿ ಒಂಥರ ಬಿಸ್ನೆಸ್ ಮಾಡ್ತಾರೆ, ಹೊರಗಡೆ ಒಂದು ಬಿಸ್ನೆಸ್ ಮಾಡ್ತಾರೆ, ಹೊರಗಡೆನೆ ನಾಲ್ಕು ಐದು ಆರು ರೀತಿಯಾದಂತ ಬಿಸ್ನೆಸ್ ನ ಮಾಡ್ತಾರೆ, ಹೆಚ್ಚಿನ ಪ್ರಾಫಿಟ್ ನ ತಗೊಳ್ತಾರೆ. ದಟ್ ಇಸ್ ಪ್ರೊಫೆಷನಲ್ ಎಂಟರ್ಪ್ರೀನಿಯರ್ಸ್. ಅಂದ್ರೆ ಪ್ರತಿಯೊಂದನ್ನು ಕೂಡ ಅವರು ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ತಾ ಇರ್ತಾರೆ, ಪ್ರತಿಯೊಂದು ಬಿಸ್ನೆಸ್ ಕೂಡ ಚೆನ್ನಾಗಿ ತಿಳಿತಾ ಹೋಗ್ತಾ ಇರ್ತಾರೆ. ಬಟ್ ಒಂದೇ ಬಿಸ್ನೆಸ್ ಅಲ್ಲಿ ಅವರು ಸ್ಟಿಕ್ ಆನ್ ಆಗೋದಿಲ್ಲ, ಅದನ್ನ ಅವರು ಸೇಲ್ ಮಾಡ್ತಾರೆ, ಬೇರೆ ಬಿಸ್ನೆಸ್ ಗೆ ಹೋಗ್ತಾ ಹೋಗ್ತಾರೆ. ಇದು ಆನ್ ದ ಬೇಸಿಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ ಎಂಟರ್ಪ್ರೀನಿಯರ್ಸ್. ಇಂದ ಟೆಕ್ನಾಲಜಿ ಎಂಟರ್ಪ್ರೀನಿಯರ್ಸ್ ಅಲ್ಲಿ ತ್ರೀ ಟೈಪ್ಸ್ ಬರುತ್ತೆ: ಟೆಕ್ನಿಕಲ್ ಎಂಟರ್ಪ್ರೀನಿಯರ್, ನಾನ್ ಟೆಕ್ನಿಕಲ್ ಎಂಟರ್ಪ್ರೀನಿಯರ್ ಅಂಡ್ ಪ್ರೊಫೆಷನಲ್ ಎಂಟರ್ಪ್ರೀನಿಯರ್. ತಾಂತ್ರಿಕ ಉದ್ಯಮಿಗಳು, ತಾಂತ್ರಿಕವಲ್ಲದ ಉದ್ಯಮಿಗಳು ಮತ್ತೆ ವೃತ್ತಿಪರ ಉದ್ಯಮಗಳು, ಈ ರೀತಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ದ ನೆಕ್ಸ್ಟ್ ಒನ್ ಇಸ್ ಆನ್ ದ ಬೇಸಿಸ್ ಆಫ್ ಮೋಟಿವೇಶನ್. ಆನ್ ದ ಬೇಸಿಸ್ ಆಫ್ ಮೋಟಿವೇಶನ್, ಪ್ರೇರಣೆ ನೀಡುವಂತ ಒಂದು ಆಧಾರದ ಮೇಲೆ ಇಲ್ಲಿ ಟೈಪ್ಸ್ ಮಾಡಿದ್ದಾರೆ, ವಿಧಗಳನ್ನ ಮಾಡಿದ್ದಾರೆ. ಇದರಲ್ಲಿ ಫೋರ್ ಟೈಪ್ಸ್ ಬರುತ್ತೆ. ಪ್ಯೂರ್ ಎಂಟರ್ಪ್ರೀನಿಯರ್ ತುಂಬಾ ಪ್ಯೂರ್ ಆಗಿರುವಂತದ್ದು, ಅಂದ್ರೆ ಅದೇ ಕೆಲಸದಲ್ಲಿ ತುಂಬಾ ಶ್ರದ್ಧೆ ವಹಿಸಿ ಅದನ್ನೇ ಮಾಡುವಂತ ವ್ಯಕ್ತಿ ಆಗಿರುವಂತವರು. ದಿ ಬಿಲೀವ್ ಇನ್ ದೇರ್ ಓನ್ ಪರ್ಫಾರ್ಮೆನ್ಸ್ ವೈಲ್ ಅಂಡರ್ಟೇಕಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್. ದಿ ಗೋಯಿಂಗ್ ಟು ಬಿಲೀವ್ ದೇರ್ ಓನ್ ಪರ್ಫಾರ್ಮೆನ್ಸ್, ಅವರ ಒಂದು ಓನ್ ಪರ್ಫಾರ್ಮೆನ್ಸ್, ಅವರು ತಗೊಳ್ಳುವಂತ ಅಂದ್ರೆ ಅವರು ನಡೆದುಕೊಳ್ಳುವಂತ ರೀತಿ ನೀತಿ ಅಥವಾ ಅವ್ರು ಮಾಡುವಂತ ಕೆಲಸದಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಓನ್ ಪರ್ಫಾರ್ಮೆನ್ಸ್ ವೈಲ್ ಅಂಡರ್ಟೇಕಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್, ಅವರಾಗಿ ಓನ್ ಆಗಿ ಪ್ರತಿಯೊಂದು ಯೋಜನೆಗಳನ್ನ ಮಾಡ್ತಾ ಹೋಗ್ತಾರೆ, ಐಡಿಯಾಸ್ ನ ಹಾಕೊಳ್ತಾರೆ. ದಟ್ ಈಸ್ ಪ್ಯೂರ್ ಎಂಟರ್ಪ್ರೀನಿಯರ್ಸ್ ಅಂತ ಹೇಳ್ತೀವಿ, ತುಂಬಾ ಶುದ್ಧವಾದಂತ ಉದ್ಯಮಿಗಳು ಅಂತ ಕರೆಯುವಂಥದ್ದು. The business and ventures for their personal satisfaction, status and ego. They are guided by the motive of profit. For example, Dhirubhai Ambani of Reliance Group. ಇದು ಆಲ್ಮೋಸ್ಟ್ ಇವ್ರನ್ನ ಈ ಹೆಸರನ್ನ ನೀವು ಕೇಳಿರ್ತೀರಾ. ಇವರೊಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದಾರೆ, ಯಾಕೆಂದ್ರೆ ದಿಸ್ ಇಸ್ ಪ್ಯೂರ್ ಎಂಟರ್ಪ್ರೀನಿಯರ್ ಆಗಿರೋದ್ರಿಂದ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ, ಅವರ ಒಂದು ಆಲೋಚನೆಗಳು ಯೋಜನೆಗಳ ಮೇಲೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋದು. ಆ ಬಿಸ್ನೆಸ್ ಅಲ್ಲಿ ಅವ್ರು ಏನ್ ವರ್ಕ್ ಮಾಡ್ತಾರೆ, ಅವ್ರು ಏನ್ ಪ್ರಾಫಿಟ್ ತಗೊಳ್ತಾರೆ, ಅದರಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗ್ಬೇಕು, ಒಳ್ಳೆ ಸ್ಟೇಟಸ್ ನ ಇರ್ಬೇಕು, ಈಗೋ ಕೂಡ ಇದ್ದೇ ಇರುತ್ತೆ ಈಗೋ. ಅಂಡ್ ದೇ ಆರ್ ಗೈಡೆಡ್ ಬೈ ದ ಮೋಟಿವ್ ಆಫ್ ಪ್ರಾಫಿಟ್. ದಿ ಗೋಯಿಂಗ್ ಟು ಗೈಡ್ ಬೈ ದ ಮೋಟಿವ್ ಆಫ್ ಪ್ರಾಫಿಟ್, ಅವ್ರ ಮುಖ್ಯ ಉದ್ದೇಶ ಏನು, ಪ್ರಾಫಿಟ್. ಎನಿ ಒನ್ ಯಾರಾದ್ ಬೇಕಾದ್ರೆ ತಗೊಳ್ಳಿ, ಬಿಸ್ನೆಸ್ ನ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅಲ್ಲಿ ಫಸ್ಟ್ ಬರೋದು ಪ್ರಾಫಿಟ್. ಪ್ರಾಫಿಟ್ ಅರ್ನ್ ಮಾಡ್ಬೇಕು ಅನ್ನೋದು ಒಂದು ಮೋಟಿವೇಶನ್ ಇಟ್ಕೊಂಡೆ ಈ ಒಂದು ಪ್ಯೂರ್ಫುಲ್ ಆಗಿ ಒಂದು ಎಂಟರ್ಪ್ರೀನಿಯರ್ಸ್ ಆಗಿರ್ತಾರೆ, ತುಂಬಾ ಶುದ್ಧವಾದಂತ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಪ್ಯೂರ್ ಎಂಟರ್ಪ್ರೀನಿಯರ್. ದ ಸೆಕೆಂಡ್ ಒನ್, induced entrepreneur. This one also in the same meaning, prerita anta helthu, prerita udyamigalu anta kariyuvantadu.
is induced to take up an entrepreneurial activity with a view to avoid some benefits from the government. ಇಸ್ ಅ ಪ್ರೇರಿತ ಬೇರೆಯವ್ರ ಕಡೆಯಿಂದ ಬರುವಂತ ಕೆಲವು ಬೆನಿಫಿಟ್ಸ್ ಇಂದ ಪ್ರೇರಣೆ ಆಗಿ ವಿ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ ಇಸ್ ಇಂಡ್ಯೂಸ್ಡ್ ಟು ಟೇಕ್ ಅಪ್ ಆನ್ ಎಂಟರ್ಪ್ರೀನಿಯರ್ ಆಕ್ಟಿವಿಟಿ ವಿತ್ ಎ ವ್ಯೂ ಟು ಅವೈಲ್ ಸಮ್ ಬೆನಿಫಿಟ್ಸ್ ಅವೈಲ್ ಸಮ್ ಬೆನಿಫಿಟ್ಸ್ ಫ್ರಮ್ ದ ಗೌರ್ನಮೆಂಟ್ ಗೌರ್ನಮೆಂಟ್ ಕಡೆಯಿಂದ ಕೊಡುವಂತ ಕೆಲವೊಂದು ಅಮೌಂಟ್ಸ್ ಏನಿರುತ್ತೆ ಆ ಅಮೌಂಟ್ ನ ಮೂಲಕ ಅವ್ರು ಕೊಡೋದ್ರಿಂದ ನಾವು ಒಂದು ಒಳ್ಳೆ ಬಿಸ್ನೆಸ್ ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಮೀನ್ಸ್ ಗವರ್ನಮೆಂಟ್ ಕೊಡುವ ಅಮೌಂಟ್ ದಟ್ ಈಸ್ ಏನು ಅಮೌಂಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರೇರಣೆ ನೀಡುವಂಥದ್ದು ನೀನೊಂದು ಬಿಸ್ನೆಸ್ ನ ಮಾಡಬಹುದು ಈ ಅಮೌಂಟ್ ಇಂದ ಆ ರೀತಿಯಲ್ಲಿ ಪ್ರೇರಣೆ ನೀಡುವಂಥದ್ದು ದೀಸ್ ಬೆನಿಫಿಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಅಸಿಸ್ಟೆನ್ಸ್ ಇನ್ಸೆಂಟಿವ್ ಸಬ್ಸಿಡರಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದರಿಂದ ಏನಾಗುತ್ತೆ ಅಂದ್ರೆ ಆ ಗವರ್ಮೆಂಟ್ ಕೊಡೋ ಕೆಲವೊಂದು ಫೆಸಿಲಿಟೀಸ್ ಇಂದ ಏನಾಗುತ್ತೆ ಅಂದ್ರೆ ದೇ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ ಒಳ್ಳೆ ಒಂದು ರೀತಿಯಾದಂತಹ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅವರು ಲೋನ್ ಕೊಡ್ಬಹುದು ಅಥವಾ ಕೆಲವೊಂದು ಫೆಸಿಲಿಟೀಸ್ ನ ಸಬ್ಸಿಡರೀಸ್ ಕೊಡ್ಬಹುದು ಕನ್ಸೆಷನ್ ಕೊಡ್ಬಹುದು ಇನ್ಸೆಂಟಿವ್ಸ್ ಕೊಡ್ಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ ನ ಕೊಡ್ಬಹುದು ಇದನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ ಒಳ್ಳೆ ರೀತಿಯಲ್ಲಿ ಒಂದು ಉದ್ಯಮನ ನಡೆಸ್ಕೊಳೋದಕ್ಕೆ ಅಥವಾ ಎಂಟರ್ಪ್ರೀನಿಯರ್ ಆಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ ದಟ್ ಒನ್ ಆಲ್ಸೋ ಒನ್ ಆಫ್ ದ ಫೆಸಿಲಿಟೀಸ್ ಇದು ಕೂಡ ಒಂದು ಟೈಪ್ ಅಂತ ಹೇಳ್ತಾರೆ ದ ನೆಕ್ಸ್ಟ್ ಒನ್ ಇಸ್ ಮೋಟಿವೇಟೆಡ್ ಎಂಟರ್ಪ್ರೀನಿಯರ್ ಇದು ಕೂಡ ದ ಸೇಮ್ ಮೀನಿಂಗ್ ಮೋಟಿವೇಟೆಡ್ ಎಂಟರ್ಪ್ರೀನಿಯರ್ ದಿಸ್ ಎಂಟರ್ಪ್ರೀನಿಯರ್ಸ್ ಮೋಟಿವೇಟೆಡ್ ಅಂದ್ರೆ ಉತ್ತೇಜನ ಪ್ರೇರಣೆ ನೀಡುವಂಥದ್ದು ಉತ್ತೇಜನ ನೀಡುವಂಥದ್ದು ಮೋಟಿವೇಟ್ ಮಾಡುವಂಥದ್ದು These entrepreneurs are motivated by the desire to make use of their technical. They're going to use their technical and professional expertise and skills. These entrepreneurs are motivated by the desire to make use of their technical and professional expertise. And skills, they are motivated by the desire for self-fulfillment. This motivated andre uttejana needuvantadu kelavondu technical agirbodu athwa professional expert persons agirbodu athwa avaru thumba chenagi work maadirtare avara ondu skills andre avaralli iruvanta kaushalyagalanna ಯಾವ ರೀತಿ ನಾವು ತಗೊಳ್ಳೋದು ಮೋಟಿವೇಟ್ ಮಾಡ್ಕೊಳ್ಳುವಂಥದ್ದು ಉತ್ತೇಜನ ಅವರ ಒಂದು ಅಡ್ವೈಸ್ ಮೂಲಕ ಏನ್ ಮಾಡುವಂಥದ್ದು ನಮ್ಮಲ್ಲಿ ಹಲವಾರು ರೀತಿಯಾದಂಥ ಕೌಶಲ್ಯಗಳನ್ನ ಒಳ್ಗೊಂಡಿರ್ತೀವಿ ಅದನ್ನ ಹೊರಗಡೆ ತರೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ರೀತಿಯಾದ ಟೆಕ್ನಿಕಲ್ನ ನಾವು ಕೂಡ ಯೂಸ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ದೇ ಆರ್ ಮೋಟಿವೇಟೆಡ್ ಬೈ ದ ಡಿಸೈರ್ ಫಾರ್ ಸೆಲ್ಫ್ ಫುಲ್ಫಿಲ್ಮೆಂಟ್ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಸೆಲ್ಫ್ ಅಂದ್ರೆ ನಮ್ಮ ಜೀವನದಲ್ಲಿ ನಾನು ಕೂಡ ಮಾಡಬಲ್ಲೆ ಅವ್ರ ರೀತಿ ಆಗ್ಬಲ್ಲೆ ನಾನು ಇದನ್ನ ಅಡಾಪ್ಟ್ ಮಾಡಿಕೊಂಡು ನಾನು ಕೂಡ ಬಿಸ್ನೆಸ್ ಅಲ್ಲಿ ಒಳ್ಳೆ ರೀತಿಯಾದಂತಹ ವ್ಯವಹಾರನ ಮಾಡಿ ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಬಲ್ಲೆ ಅನ್ನೋದನ್ನ ಮೋಟಿವೇಟೆಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೆಲ್ಫ್ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮೋಟಿವೇಟೆಡ್ ಉತ್ತೇಜನ ನೀಡೋದಕ್ಕೆ ಇದು ಕೂಡ ಒನ್ ಆಫ್ ದ ಟೈಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ಪಾಂಟೇನಿಯಸ್ ಎಂಟರ್ಪ್ರೀನಿಯರ್ ಸ್ಪಾಂಟೇನಿಯಸ್ ಅಂದ್ರೆ ಸ್ವಾಭಾವಿಕ ಉದ್ಯಮಿಗಳು ಅಂತ ಹೇಳ್ತೀವಿ ದೇ ಆರ್ ಮೋಟಿವೇಟೆಡ್ ಬೈ ದರ್ ಡಿಸೈರ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡ್ ಟು ಅಚೀವ್ ಆರ್ ಪ್ರೂವ್ ದರ್ ಎಕ್ಸಲೆನ್ಸ್ ಇನ್ ದ ಜಾಬ್ ಪರ್ಫಾರ್ಮೆನ್ಸ್ They are motivated by their desire for self-employment and to achieve or prove their excellence in the job performance. ನಾ ಮಾಡುವಂತ ಕೆಲಸದಲ್ಲಿ ಬೇರೆಯವರ ಕೈ ಕೆಳಗಡೆ ಮಾಡಿ ಯಾಕೆ ಸ್ಯಾಲ್ರಿನ ತಗೋಬೇಕು ಅಂತ ಥಿಂಕ್ ಮಾಡ್ತೀವಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ನಾನೇ ವರ್ಕ್ನ ಮಾಡಿ ನಾನೇ ಬಿಸ್ನೆಸ್ನ ಮಾಡಿ
ವಾಟ್ ವಿ ಆರ್ ಅನ್ನೋದನ್ನ ತೋರಿಸ್ಕೊಳ್ತೀವಲ್ಲ, ಅಂದ್ರೆ ಒಂದು ಪ್ರೂವ್ ಮಾಡ್ಕೊಳ್ತೀವಲ್ಲ ನಮ್ಮ ಎಕ್ಸಲೆನ್ಸ್, ನಮ್ಮ ಒಂದು ಸ್ಕಿಲ್ಸ್ನೆಲ್ಲ ಯೂಸ್ ಮಾಡಿ ಒಳ್ಳೆ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ, ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ನಾವು ಹೋದಾಗ, ಆಗ ಏನಾಗುತ್ತೆ, ಎಲ್ಲರೂ ಕೂಡ ನಮ್ಮನ್ನು ನೋಡಿ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ದಟ್ ಈಸ್ ಸ್ವಾಭಾವಿಕವಾಗಿ ನಮ್ಮಲ್ಲೇ ಅದನ್ನು ನಾವು ಮಾಡ್ಕೊಳ್ಳುವಂಥದ್ದು. ಏನೋ ಒಂದನ್ನ ಗುರಿನ ಇಟ್ಕೊಳ್ತೀವಿ, ಅದನ್ನ ಮಾಡ್ಬೇಕು, ನಾನೇ ಮಾಡ್ಬೇಕು, ಬೇರೆಯವ್ರನ್ನ ಹೆಲ್ಪ್ನ ತಗೊಳ್ಬಾರ್ದು. ಇಲ್ಲಿ ಅದನ್ನ ಹೇಳ್ತಾ ಇರೋದು, ದೇ ಆರ್ ಮೋಟಿವೇಟೆಡ್ ಬೈ ದೇರ್ ಡಿಸೈರ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋ ರೀತಿಯಲ್ಲಿ, ಅಂಡ್ ಟು ಅಚೀವ್ ಆರ್ ಪ್ರೂವ್ ದೇ ಎಕ್ಸಲೆಂಟ್ ಇನ್ ಜಾಬ್ ಪರ್ಫಾರ್ಮೆನ್ಸ್. ಪ್ರತಿಯೊಂದರ ಜಾಬ್ ಅಲ್ಲೂ ಕೂಡ ನಾವು ಏನು ಅನ್ನೋದನ್ನ ತೋರಿಸ್ಕೊಳಕ್ಕೆ ಹೋಗ್ತೀವಿ, ನಮ್ಮ ಸೆಲ್ಫ್ ಆಗಿ ನಾವು ವರ್ಕ್ನ ಮಾಡ್ತೀವಿ, ನಮ್ಮ ಒಂದು ಪರ್ಫಾರ್ಮೆನ್ಸ್ಗೆ ನಾವು ಸ್ಯಾಲ್ರಿನ ತಗೊಳ್ತೀವಿ, ನಮ್ಮ ಪರ್ಫಾರ್ಮೆನ್ಸ್ಗೆ ನಾವು ಬಿಸ್ನೆಸ್ನ ಮಾಡ್ತೀವಿ, ಒಂದು ಪ್ರಾಫಿಟ್ನ ತಗೊಳ್ತೀವಿ. ದೇ ಆರ್ ನ್ಯಾಚುರಲ್ ಎಂಟರ್ಪ್ರೀನಿಯರ್ಸ್ ಅಂತ ಕರಿತೀವಿ. ಸ್ಪಾಂಟೇನಿಯಸ್ ಎಂಟರ್ಪ್ರೀನಿಯರ್ಸ್ನ ನಾವು ನ್ಯಾಚುರಲ್ ಎಂಟರ್ಪ್ರೀನಿಯರ್ಸ್ ಅಂತ ಕೂಡ ಕರಿತೀವಿ. ಇನ್ ಆನ್ ದ ಬೇಸಿಸ್ ಆಫ್ ಮೋಟಿವೇಶನ್ ಅಲ್ಲಿ ಪ್ಯೂರ್ ಎಂಟರ್ಪ್ರೀನಿಯರ್ ಅಂದ್ರೆ ಶುದ್ಧವಾದಂತ ಉದ್ಯಮಿಗಳು, ಇಂಡ್ಯೂಸ್ಡ್ ಎಂಟರ್ಪ್ರೀನಿಯರ್, ಇಂಡ್ಯೂಸ್ಡ್ ಅಂದ್ರೆ ಪ್ರೇರಿತವಾದಂತ ಉದ್ಯಮಿಗಳು, ಮೋಟಿವೇಟೆಡ್ ಎಂಟರ್ಪ್ರೀನಿಯರ್ ಉತ್ತೇಜಕ ಉದ್ಯಮಿಗಳು, ಸ್ಪಾಂಟೇನಿಯಸ್ ಎಂಟರ್ಪ್ರೀನಿಯರ್ಸ್ ಅಂದ್ರೆ ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಉದ್ಯಮಿಗಳು ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಇಸ್ ಆನ್ ದ ಬೇಸಿಸ್ ಆಫ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ದೇ ಮೇ ಬಿ ಕ್ಲಾಸಿಫೈಡ್ ಇನ್ ಟು ಅಂದ್ರೆ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಆಗುವಂತ ಬೆಳವಣಿಗೆ ಆಗುವಂತ ಸ್ಟೇಜಸ್ ಅಲ್ಲಿ ಕೆಲವೊಂದು ಅದರಲ್ಲೂ ಕೂಡ ಕೆಲವೊಂದು ವಿಧಗಳನ್ನ ಮಾಡಿದ್ದಾರೆ. ದ ಫಸ್ಟ್ ಒನ್ ಇಸ್ ಫಸ್ಟ್ ಜನರೇಷನ್ ಎಂಟರ್ಪ್ರೀನಿಯರ್ಸ್. ಫಸ್ಟ್ ಜನರೇಷನ್ ಎಂಟರ್ಪ್ರೀನಿಯರ್ಸ್ ಹಿ ಈಸ್ ಒನ್ ಹೂ ಸ್ಟಾರ್ಟ್ಸ್ ಅಂಡ್ ಇಂಡಸ್ಟ್ರಿಯಲ್ ಯೂನಿಟ್ ಬೈ ಮೀನ್ಸ್ ಆಫ್ ಇಸ್ ಓನ್ ಇನ್ನೋವೇಟಿವ್ ಐಡಿಯಾಸ್ ಅಂಡ್ ಸ್ಕಿಲ್. ಇನ್ ದ ಓನ್ ಇನ್ನೋವೇಟಿವ್ ಐಡಿಯಾಸ್ ಮತ್ತು ಸ್ಕಿಲ್ ಮೇಲೆ ಯು ಗೋಯಿಂಗ್ ಟು ಸ್ಟಾರ್ಟ್ ಯರ್ ನ್ಯೂ ಬಿಸ್ನೆಸ್. ದ ಫಸ್ಟ್ ಪರ್ಸನ್ ಫಸ್ಟ್ ಬಿಸ್ನೆಸ್ನ ಅವನೇ ಸ್ಟಾರ್ಟ್ ಮಾಡಿರುವಂಥದ್ದು, ಅವನ ಒಂದು ಓನ್ ಐಡಿಯಾಸ್, ಅವನ ಒಂದು ಇನ್ನೋವೇಟಿವ್ ಸ್ಕಿಲ್ಸ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡುವಂಥದ್ದು. ಹಿ ಈಸ್ ಎಸೆನ್ಷಿಯಲಿ ಆ್ಯಂಡ್ ಇನ್ನೋವೇಟರ್. ಈ ಈಸ್ ಆಲ್ಸೋ ಕಾಲ್ಡ್ ನ್ಯೂ ಎಂಟರ್ಪ್ರೀನಿಯರ್. ಇದನ್ನು ನಾವು ನ್ಯೂ ಎಂಟರ್ಪ್ರೀನಿಯರ್ ಅಂತಲೂ ಕೂಡ ಕರಿತೀವಿ. ಈಸ್ ಅ ಫಸ್ಟ್ ಜನರೇಷನ್ ಎಂಟರ್ಪ್ರೀನಿಯರ್ ಅಂತಲೂ ಕೂಡ ಹೇಳ್ತೀವಿ. ಫಸ್ಟ್ ಜನರೇಷನ್ ಅಂದ್ರೆ ಯಾರು ಸ್ಟಾರ್ಟ್ ಮಾಡ್ತಿರೋದನ್ನ, ಫಸ್ಟ್ ಜನರೇಷನ್ ಅಲ್ಲಿ ಅವನೇ ಓನ್ ಐಡಿಯಾ ಇಟ್ಕೊಂಡು ಹೊಸದಾಗಿ ಹೊಸದನ್ನ ಮಾಡುವಂಥದ್ದು. ದಟ್ ಈಸ್ ಫಸ್ಟ್ ಜನರೇಷನ್ ಎಂಟರ್ಪ್ರೀನಿಯರ್ಸ್ ಅಂತ ಕರೆಯುವಂಥದ್ದು. ಮಾಡ್ರನ್ ಎಂಟರ್ಪ್ರೀನಿಯರ್ಸ್ is an entrepreneur who undertakes those ventures which suit the modern marketing needs. ಈಗೆಲ್ಲವೂ ಕೂಡ ಮಾಡರ್ನ್ ಮಾರ್ಕೆಟಿಂಗ್ ಇರೋದ್ರಿಂದ ಮಾಡರ್ನ್ ಆಗಿ ಪ್ರತಿಯೊಂದು ವಸ್ತುವನ್ನು ಅಕ್ಸೆಪ್ಟ್ ಮಾಡ್ತಿರೋದ್ರಿಂದ ಈಸ್ ಆನ್ ಎಂಟರ್ಪ್ರೀನಿಯರ್ ಹೂ ಅಂಡರ್ಟೇಕ್ಸ್ ದೋಸ್ ವೆಂಚರ್ಸ್. ಏನ್ ಸ್ಟಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ಆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಚಾಯ್ಸ್ ಅಂದ್ರೆ ಚೂಸ್ ಮಾಡ್ಕೊಳ್ಳೋ ಒಂದು ಫೆಸಿಲಿಟೀಸ್ ನ ಮಾಡ್ಬೇಕಾಗುತ್ತೆ. ದಟ್ ಇಸ್ ಮಾಡರ್ನ್ ಮಾರ್ಕೆಟಿಂಗ್ ನೀಡ್ಸ್ ಅಂತ ಕರಿತೀವಿ. ಅವನ್ನ ನಾವು ಮಾಡರ್ನ್ ಎಂಟರ್ಪ್ರೀನಿಯರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಶಾಪ್ ಹೋದ್ರೆ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಕಲೆಕ್ಷನ್ ಮೀನ್ಸ್ ಬೇರೆ ಬೇರೆ ವೆರೈಟೀಸ್, ಬೇರೆ ಬೇರೆ ವೆರೈಟೀಸ್ನ ಒಂದು ಪ್ರಾಡಕ್ಟ್ ನಾವು ಅಲ್ಲಿ ನೋಡ್ತೀವಿ. ಹಲವಾರು ರೀತಿಯಾದಂಥ ಒಂದು ಪ್ರಾಡಕ್ಟ್ಸ್ನ ನೋಡ್ತೀವಿ, ಅದರಲ್ಲಿ ಯಾವ್ದು ನಮ್ಗೆ ಇಷ್ಟ ಆಗುತ್ತೋ ಅದನ್ನ ನಾವು ಚೂಸ್ ಮಾಡ್ಕೊಳ್ಬಹುದು. ಸೂಟ್ ಮೀನ್ಸ್ ಚೂಸ್ ಅಂದ್ರೆ ತುಂಬಾ ಹಲವಾರು ರೀತಿಯ ತುಂಬಾ ಮಾಡರ್ನ್ ಆಗಿ ತುಂಬಾ ಪ್ರತಿಯೊಬ್ಬರಿಗೂ ಕೂಡ ಅಟ್ರಾಕ್ಟ್ ಆಗಿರುವಂತ ಪ್ರಾಡಕ್ಟ್ಸ್ನ ನಾವು ನೋಡುವಂಥದ್ದು, ಆ ರೀತಿಯ ಎಂಟರ್ಪ್ರೀನಿಯರ್ಸ್ನ ನಾವು ಮಾಡರ್ನ್ ಎಂಟರ್ಪ್ರೀನಿಯರ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಇಸ್ ಕ್ಲಾಸಿಕಲ್ ಎಂಟರ್ಪ್ರೀನಿಯರ್ ಈಸ್ ಒನ್ ಹೂ ಡೆವಲಪ್ಸ್ ಎ ಸೆಲ್ಫ್ ಸಪೋರ್ಟಿಂಗ್ ವೆಂಚರ್ಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅವರ್ ಕಸ್ಟಮರ್ಸ್ ನೀಡ್ಸ್. ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ಹೀ ಈಸ್ ಎ ಸ್ಟೀರಿಯೋ
type of traditional entrepreneur. In classical entrepreneurs ಅಂತ ಏನ್ ಹೇಳ್ತಾ ಇದೀವಿ, ಇದು ಒಂದು ರೀತಿಯ ಸ್ಟೆರಿಯೋ, ಸ್ಟೆರಿಯೋ ಮೀನ್ಸ್ ನಥಿಂಗ್ ಬಟ್ ಸಾಧನೆ ಮಾಡಿರುವಂತ ಟ್ರೆಡಿಷನಲ್ ಎಂಟರ್ಪ್ರಿನಿಯರ್ಸ್ ಅಂತ ಕರೆಯುವಂಥದ್ದು. ಅಂದ್ರೆ ಟ್ರೆಡಿಷನಲ್ ಆಗಿ ಅದೇ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಟ್ರೆಡಿಷನಲ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಗಂದಿಗೆ ಅಂಗಡಿಗಳು ಅಂತ ಹೇಳ್ತೀವಿ. ಮೀನ್ಸ್ ಹಳೇ ಕಾಲದ ವಸ್ತುಗಳನ್ನ ನಾವು ಗಂದಿಗೆ ಅಂಗಡಿಯಲ್ಲಿ ನೋಡ್ತೀವಿ, ಹಳೇ ವಸ್ತು ಪದಾರ್ಥಗಳನ್ನೆಲ್ಲ ಆ ಗಂದಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು. ಅದ್ ಜಸ್ಟ್ ಒಂದ್ ಎಕ್ಸಾಂಪಲ್ ನಾನು ಕೊಡ್ತಿರೋದು. ಆ ರೀತಿಯಾಗಿ ಟ್ರೆಡಿಷನಲ್ ಆಗಿ ಹಳೇ ಸಂಪ್ರದಾಯಗಳನ್ನ ಒಳಗೊಂಡಿರುವಂತಹ ಉದ್ಯಮಿಗಳನ್ನ ನಾವು ಕ್ಲಾಸಿಕಲ್ ಎಂಟರ್ಪ್ರಿನಿಯರ್ಸ್ ಅಂತ ಕರೆಯುವಂಥದ್ದು. ಮೀನ್ಸ್ ಅವರು ಸೆಲ್ಫ್ ಸಪೋರ್ಟಿಂಗ್, ಅವರ ಒಂದು ಸೆಲ್ಫ್ಗೆ ಸಪೋರ್ಟಿಂಗ್ ಆಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಫೈ ಆಗುವಂತ ರೀತಿಯಲ್ಲಿ, ಈವನ್ ಜೊತೆಗೆ ಕಸ್ಟಮರ್ಗೂ ಕೂಡ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ರೀತಿಯಾದಂತ ಪ್ರಾಡಕ್ಟ್ನ ಅಲ್ಲಿ ಕೊಡುವಂಥದ್ದು. ಅಂದ್ರೆ ಡೆವಲಪ್ಮೆಂಟ್ ಆ ರೀತಿಯಲ್ಲಿ ಅವರು ಆ ಒಂದು ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿರುವಂತದ್ದು. ದಟ್ ಇಸ್ ಕ್ಲಾಸಿಕಲ್ ಎಂಟರ್ಪ್ರಿನಿಯರ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಟ್ರೆಡಿಷನಲ್ ಆಗಿರುವಂತ ವಸ್ತುಗಳನ್ನ ನಾವು ತುಂಬಾ ನೋಡುವಂಥದ್ದು. ಎಕ್ಸಾಂಪಲ್ ಗಂದಿಗೆ ಅಂಗಿ ಅಂತ ನಾವು ಹೇಳ್ಬೋದು ಅಷ್ಟೇ. ದ ನೆಕ್ಸ್ಟ್ ಒನ್, ದ ಕ್ಲಾಸಿಫಿಕೇಶನ್ ಆಫ್ ದ ಬೇಸಿಸ್ ಆಫ್ ಎಂಟರ್ಪ್ರಿನಿಯರ್ ಆಕ್ಟಿವಿಟಿ. ಕ್ಲಾಸಿಫಿಕೇಶನ್ ಆಫ್ ದ ಬೇಸಿಸ್ ಆಫ್ ಎಂಟರ್ಪ್ರಿನಿಯರ್ ಆಕ್ಟಿವಿಟಿ. ದ ಎಂಟರ್ಪ್ರಿನಿಯರ್ ಆಕ್ಟಿವಿಟಿ ಅಂದ್ರೆ ಉದ್ಯಮಿಗಳ ಒಂದು ಪ್ರಕ್ರಿಯೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಕ್ಲಾಸಿಫೈಡ್ ಮಾಡಬಹುದು ಅನ್ನೋದು. ದ ಫಸ್ಟ್ ಒನ್ ಇಸ್ ನೋ ವಾಯ್ಸ್. ನೋ ವಾಯ್ಸ್ ಅಂದ್ರೆ ನಥಿಂಗ್ ಬಟ್ ದ ಬಿಗಿನರ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡುವಂತ ಪರ್ಸನ್. ಎ ನೋ ವಾಯ್ಸ್ ಇಸ್ ಸಮ್ವನ್ ಹೂ ಹ್ಯಾಸ್ ಸ್ಟಾರ್ಟೆಡ್ ಇಸ್ ಹಾಟ್ ಫಸ್ಟ್ ಎಂಟರ್ಪ್ರಿನಿಯರ್ ವೆಂಚರ್. ಈಗ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ವಿಷಯಗಳು ಗೊತ್ತಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಇಲ್ಲಿಂದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾರೆ. ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಅವರ ಒಂದು ಕ್ರಿಯೆಗಳು ಅಂದ್ರೆ ಅವರ ಆಕ್ಟಿವಿಟಿ ಹೇಗಿರುತ್ತೆ ಎಲ್ಲವೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಮೀನ್ಸ್ ಈಗ ತಾನೇ ನಾವು ಹೊಸದಾಗಿ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಇರುತ್ತೆ. ದಟ್ ಈಸ್ ನೋ ವಾಯ್ಸ್ ಅಂತ ಹೇಳುವಂಥದ್ದು. ಅವ್ರಿಗೆ ಅಷ್ಟು ಎಕ್ಸ್ಪರ್ಟ್ ಕೂಡ ಆಗಿರೋದಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇರೋದಿಲ್ಲ. ದೇ ಆರ್ ನೋ ವಾಯ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಸೀರಿಯಲ್ ಎಂಟರ್ಪ್ರಿನಿಯರ್. ದಿಸ್ ಈಸ್ ಬಿಗಿನರ್. ಸೆಕೆಂಡ್ ಒನ್ ಇಸ್ ಸೀರಿಯಲ್ ಎಂಟರ್ಪ್ರಿನಿಯರ್. ಎ ಸೀರಿಯಲ್ ಎಂಟರ್ಪ್ರಿನಿಯರ್ ಇಸ್ ಸಮ್ವನ್ ಹೂ ಇಸ್ ಡಿವೋಟೆಡ್ ಟು ಒನ್ ವೆಂಚರ್ at a time but ultimately starts many. He going to start one venture first to ondana start madbeku anta think martare but at a time enagutte but ultimately starts many. For example serial antanalle kottide serial entrepreneurs serials ondu bhaga madak hogtare adenagutte 100 episode 200 episode avuda. Yes, serial entrepreneurs. For example, he repeatedly starts business and grows them to a sustainable size and then sells them off. ಚಿಕ್ಕದಾಗ ಮಾಡ್ಬೇಕು ಅಂತ ಹೇಳ್ತಾರೆ, ಚಿಕ್ಕದಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅದೇನಾಗುತ್ತೆ, ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದಾಗೆ ಅದು ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಎಸ್, ದಟ್ ಈಸ್ ಸೀರಿಯಲ್ ಎಂಟರ್ಪ್ರಿನಿಯರ್ಸ್ ಅಂತ ಕರಿತೀವಿ. ದ ಥರ್ಡ್ ಒನ್, ಪೋರ್ಟ್ಫೋಲಿಯೋ ಎಂಟರ್ಪ್ರಿನಿಯರ್. ಪೋರ್ಟ್ಫೋಲಿಯೋ ಎಂಟರ್ಪ್ರಿನಿಯರ್ ಅಂದ್ರೆ ಬಂಡವಾಳ ಉದ್ಯಮಿಗಳು ಅಂತ ಕರೆಯುವಂಥದ್ದು. ಎ ಪೋರ್ಟ್ಫೋಲಿಯೋ ಎಂಟರ್ಪ್ರಿನಿಯರ್ ಸ್ಟಾರ್ಟ್ಸ್ ಅಂಡ್ ರನ್ಸ್ ಎ ನಂಬರ್ ಆಫ್ ಬಿಸ್ನೆಸ್ ಅಟ್ ದ ಸೇಮ್ ಟೈಮ್. ಪೋರ್ಟ್ಫೋಲಿಯೋ ಎಂಟರ್ಪ್ರಿನಿಯರ್ಸ್ ಯು ಗೋಯಿಂಗ್ ಟು ಸ್ಟಾರ್ಟ್ ಆರ್ ಯು ಗೋಯಿಂಗ್ ಟು ರನ್ ಎ ನಂಬರ್ ಆಫ್ ಬಿಸ್ನೆಸ್ ಅಟ್ ದ ಸೇಮ್ ಟೈಮ್. ಒಂದೇ ಸಮಯದಲ್ಲಿ ಹಲವಾರು ರೀತಿಯಾದಂತಹ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ತಾರೆ, ಈವನ್ ರನ್ ಕೂಡ ಮಾಡ್ತಾರೆ, ಅದರ ಕಾರ್ಯರೂಪ ಕೂಡ ತರ್ತಾರೆ. ಇಟ್ ಮೇ ಬಿ ಸ್ಟ್ರಾಟಜಿ ಆಫ್ ಸ್ಪ್ರೆಡಿಂಗ್ ರಿಸ್ಕ್, ಸ್ಪ್ರೆಡಿಂಗ್ ರಿಸ್ಕ್, ಆರ್ ಇಟ್ ಮೇ ಬಿ ದಟ್ ದ ಎಂಟರ್ಪ್ರಿನಿಯರ್ ಇಸ್ ಸೈಮಲ್ಟೇನಿಯಸ್ಲಿ ಎಕ್ಸಿಸ್ಟೆಡ್
ಬೈ ಎ ವೆರೈಟಿ ಆಫ್ ಆಪರ್ಚುನಿಟೀಸ್. ಇವ್ರು ಮಾಡುವಂತ ಕೆಲಸ ಏನಂದ್ರೆ ಒಂದೇ ಟೈಮಲ್ಲಿ ಹಲವಾರು ರೀತಿಯಾದಂತಹ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ತಾರೆ, ಜೊತೆಗೆ ದೊಡ್ಡದಾಗಿ ಸ್ಪ್ರೆಡ್ ಮಾಡ್ತಾರೆ, ಜೊತೆಗೆ ರಿಸ್ಕ್ ಅನ್ನೋದನ್ನ ಕೂಡ ತಗೊಳ್ತಾರೆ. ಅದ್ರ ಜೊತೆಗೆ ಅವರು ಪ್ರತಿಯೊಬ್ಬ ಸೈಮಲ್ಟೇನಿಯಸ್ ಆಗಿ ಪ್ರತಿಯೊಂದನ್ನು ಕೂಡ ಅವರು ಎಕ್ಸಿಸ್ಟ್ ಮಾಡ್ತಾ ಹೋಗೋದ್ ಜೊತೆಗೆ ವೆರೈಟಿ ಆಫ್ ಆಪರ್ಚುನಿಟೀಸ್ ಕೂಡ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಪೋರ್ಟ್ಫೋಲಿಯೋ ಎಂಟರ್ಪ್ರೀನಿಯರ್ಸ್, ಒಂದು ಸಕ್ಸಸ್ ಆದ್ರೆ ಏನಾಗುತ್ತೆ ಇನ್ನೊಂದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಅಟ್ ಎ ಟೈಮ್ ಅವಾಗ ಏನಾಗುತ್ತೆ ಇನ್ನೊಂದೆರಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ, ಅದೇನಾಗುತ್ತೋ ನೋಡೋಣ, ಹೆಚ್ಚಿನ ಪ್ರಾಫಿಟ್ ತಗೊಳ್ಬಹುದು. ಥಿಂಕ್ ಮಾಡ್ದೆ, ಥಿಂಕ್ ಮಾಡಿ ಈ ಎಂಟರ್ಪ್ರೀನಿಯರ್ಸ್ ಏನ್ ಮಾಡ್ತಾರೆ ಅಟ್ ಎ ಟೈಮ್ ಹಲವಾರು ರೀತಿಯಾದಂತ ಡಿಫ್ರೆಂಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅಂತ ಪರ್ಸನ್ಸ್ ನ ನಾವು ಪೋರ್ಟ್ಫೋಲಿಯೋ ಎಂಟರ್ಪ್ರೀನಿಯರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಂಡವಾಳ ಉದ್ಯಮಿಗಳು ಅಂತ ಹೇಳುವಂಥದ್ದು. ಅಂದ್ರೆ ಇವರು ಹೆಚ್ಚಿನ ಬಂಡವಾಳನ ಒಳಗೊಂಡಿರ್ತಾರೆ, ಅವರು ಬಂಡವಾಳವನ್ನ ಹಾಕ್ತಾ ಹೋಗ್ತಾರೆ, ಎಲ್ಲ ರೀತಿಯಾದ ಬಿಸ್ನೆಸ್ ಬಂಡವಾಳ ಹಾಕ್ತಾ ಹೋಗ್ತಾರೆ. ಬಟ್ ಅದನ್ನ ನಡೆಸುವಂತ ವ್ಯಕ್ತಿ ಬೇರೆ ವ್ಯಕ್ತಿ ಆಗಿರ್ತಾರೆ, ಅದನ್ನ ನಡೆಸುವಂತ ವ್ಯಕ್ತಿ ಬೇರೆ ಪರ್ಸನ್ ಆಗಿರ್ತಾನೆ. ಅದರಿಂದ ಏನಾಗುತ್ತೆ ಅದು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ, ಸ್ಪ್ರೆಡ್ ದೊಡ್ಡದಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಒಂದೇ ವ್ಯಕ್ತಿ ಹಲವಾರು ಬಿಸ್ನೆಸ್ ನ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಜೊತೆಗೆ ಅದನ್ನ ರನ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿಯ ಒಂದು ಸ್ಟ್ರಾಟಜೀಸ್ ನ ಅವರು ಯೂಸ್ ಮಾಡ್ತಾರೆ. ಇನ್ ದ ಕ್ಲಾಸಿಫಿಕೇಶನ್ ಆಫ್ ಆನ್ ದ ಬೇಸಿಸ್ ಆಫ್ ಎಂಟರ್ಪ್ರೀನಿಯರ್ಸ್ ಆಕ್ಟಿವಿಟಿಯಲ್ಲಿ ನೋವಾಯ್ಸ್ ಅಂಡ್ ಸೀರಿಯಲ್ ಎಂಟರ್ಪ್ರೀನಿಯರ್ ಅಂಡ್ ಪೋರ್ಟ್ಫೋಲಿಯೋ ಎಂಟರ್ಪ್ರೀನಿಯರ್ಸ್ ಈ ಮೂರು ಕೂಡ ಬರ್ತಾರೆ. ದ ಫಸ್ಟ್ ಒನ್ ಇಸ್ ನೋವಾಯ್ಸ್ ಅಂದ್ರೆ ಬಿಗಿನರ್ಸ್, ಸ್ಟಾರ್ಟ್ ಫ್ರಮ್ ದ ಪ್ರಥಮ ವ್ಯಕ್ತಿ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ಅನ್ನೋದು ಇರೋದಿಲ್ಲ ಆ ಪರ್ಸನ್ಗೆ. ದ ನೆಕ್ಸ್ಟ್ ಒನ್ ಸೀರಿಯಲ್ ಎಂಟರ್ಪ್ರೀನಿಯರ್ ಅಂದ್ರೆ ಸರಣಿ ಎಂಟರ್ಪ್ರೀನಿಯರ್ಸ್ ಉದ್ಯಮಿಗಳು ಅಂತ ಹೇಳುವಂಥದ್ದು ಈ ಪರ್ಸನ್ಸ್ ಆಗ್ತಾರೆ. ದ ಥರ್ಡ್ ಒನ್ ಪೋರ್ಟ್ಫೋಲಿಯೋ ಎಂಟರ್ಪ್ರೀನಿಯರ್ಸ್, ಇದು ಬಂಡವಾಳ ಉದ್ಯಮಿಗಳು ಅಂತ ಹೇಳ್ತೀವಿ. ಇಲ್ಲಿಗೆ ನಾನು ಈ ಕ್ಲಾಸ್ ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.